ವಕಾಂಡ ಫಾರ್ ಎವರ್ ಮಾರ್ವೆಲ್ ಸ್ಟುಡಿಯೋಸ್ ಅವರ ಫೇಸ್ ನಾಲ್ಕನೆಯ ಕೊನೆಯ ಮೂವಿ ಇದೀಗ ರಿಲೀಸ್ ಆಗಿದೆ ಅದನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ವಕಾಂಡ ಫಾರ್ ಎವರ್ ಮೂವಿಯ ರಿವ್ಯೂ ಕಡೆ ಹೋಗೋಣ ಇದು ಮಾರ್ವೆಲ್ ಸ್ಟುಡಿಯೋಸ್ ಅವರ ಫೇಸ್ ನಾಲ್ಕನೆಯ ಕೊನೆಯ ಮೂವಿ ಆಗಿರೋದ್ರಿಂದ ಈ ಮೂವಿ ನಮಗೆ ಯಾವ ರೀತಿ ಸಿಕ್ತು ಅಂತಂದ್ರೆ ಕೊರೋನಾ ಓಮಿಕ್ರಾನ್ ಚಾಡ್ವಿಕ್ ಬೋಸ್ಮೆನ್ ಅವರ ಡೆತ್ ಮತ್ತೆ ಇನ್ನೊಬ್ರು ಆರ್ಟಿಸ್ಟ್ ಡೆತ್ ಇದೆಲ್ಲ ಯಾವ ರೀತಿ ನಮ್ಮ ಸಿನಿಮಾಗೆ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಮೊದಲೇ ಚಾಡ್ವಿಕ್ ಬೋಸ್ಮೆನ್ ಅವ್ರಿಗೋಸ್ಕರ ರೆಡಿ ಇದ್ದಂತಹ ಕಥೆನ ಬದಲಾಯಿಸಿ ಶೂರಿ ಕಥೆಯಾಗಿ ಮಾಡಬೇಕಾಗಿ ಬಂತು ಇದು ಮಾರ್ವೆಲ್ ಸ್ಟುಡಿಯೋದಲ್ಲಿ ಬರುವಂತಹ ಮುಂದಿನ ಸಿನಿಮಾಗಳಿಗೆ ಯಾವುದು ಇಂಪ್ಯಾಕ್ಟ್ ಆಗದೆ ಇರೋ ಹಾಗೆ ಆ ಒಂದು ಸ್ಟೋರಿ ಲೈನ್ ಬಿಲ್ಡ್ ಮಾಡಬೇಕಾಗಿ ಬಂತು ಇಷ್ಟೆಲ್ಲ ಆದ್ರೂ ರಾನ್ ಕುಗ್ಲರ್ ಅವರು ಈಗಲೂ ಕೂಡ ವಕಾಂಡ ಫಾರ್ ಎವರ್ ನ ಒಂದು ಅದ್ಭುತವಾದ ಮೂವಿ ಮೂವಿಯಾಗಿ ನಮಗೆ ಕೊಟ್ಟಿದ್ದಾರೆ ಕತೆನು ಕೂಡ ಅಷ್ಟೇ ಅದ್ಭುತವಾಗಿ ಬರ್ದಿದ್ದಾರೆ ನ ಈ ಮೂವಿಯ ವಿಲನ್ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಡೋದಿಲ್ಲ ಯಾಕಂದ್ರೆ ನೇಮೋರ್ ಇಸ್ ಅನ್ ಆಂಟಿ ನ ನಾನು ಯಾಕೆ ಆಂಟಿ ಹೀರೋ ಅಂತ ಕರಿತೀನಿ ಅಂತಂದ್ರೆ ಅವನ ರಾಜ್ಯದಲ್ಲಿ ಅಂದ್ರೆ ಅವನು ತಾಲೂಕಾನ್ ಸಿಟಿಯಲ್ಲಿ ಅವನು ಮಹಾರಾಜನಾಗಿ ಕುಕ್ ಕುಲ್ ಖಾನ್ ಆಗಿ ಅವರ ಪ್ರಜೆಗಳಿಗೆ ದೇವರಾಗಿದ್ದ ಯಾವಾಗ ನಮ್ಮ ಯು ಎಸ್ ಗೋರ್ಮೆಂಟ್ ಅಟ್ಲಾಂಟಿಕ್ ಓಷನ್ ನಲ್ಲಿ ವೈಬ್ರೇನಿಯಂ ಇದೆ ಅಂತ ತಿಳ್ಕೊಂಡು ಅದನ್ನ ಕದ್ಯೋದಿಕ್ ಹೋಗ್ತಾರೋ ಆಗ ಅವನು ಪ್ರಪಂಚನ ನನ್ನ ಮುಷ್ಟಿಯಲ್ಲಿ ಇಟ್ಕೊಬೇಕು ಅನ್ಕೊಂತಾನೆ ಯಾಕಂತಂದ್ರೆ ಅವನಿಗೆ ಭಯ ಇರುತ್ತೆ ಭಯ ಅಂದ್ರೆ ಪ್ರತಿಯೊಬ್ಬ ರಾಜನಿಗೂ ಇದೆ ಭಯ ಇರುತ್ತೆ ಏನಂದ್ರೆ ನನ್ನ ಕಿಂಗ್ಡಮ್ ಎಲ್ಲಿ ನಾಶ ಆಗ್ಬಿಡುತ್ತೋ ನನ್ನ ಜನಗಳು ಎಲ್ಲಿ ಸತ್ತೋಗ್ತಾರೋ ಈ ಜನಗಳ ದಾಳಿಯಿಂದ ಅನ್ಕೊಂಡು ನೇಮೋರ್ ಪ್ರಪಂಚದ ವಿರುದ್ಧ ತಿರುಗಿ ಬೀಳ್ತಾನೆ ಹೊರತು ಬೇರೆ ಏನ್ ಯಾವ ಕಾರಣನು ನೇಮೋರ್ಗೆ ಇರಲಿಲ್ಲ ಇದರಿಂದ ನಾನು ನೇಮೋರ್ ನ ಈ ಮೂವಿಯಲ್ಲಿ ಇಷ್ಟ ಪಡ್ತೀನಿ ಅವ್ನು ಯಾವಾಗ ಯಾವಾಗ ಬರ್ತಾನೋ ಆಗ ಗೂಸ್ ಬಾಂಬ್ಸ್ ಇನ್ನ ಈ ಸಿನಿಮಾದ ಸ್ಟೋರಿ ಲೈನ್ ಕಡೆ ಹೋದ್ರೆ ಸ್ಟೋರಿ ಮಾತ್ರ ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿದೆ ವಕಾಂಡ ತನ್ನ ಬ್ಲಾಕ್ ಪ್ಯಾಂಥರ್ ನ ಕಳ್ಕೊಂಡಿದೆ ಈಗ ವಕಾಂಡದ ಜವಾಬ್ದಾರಿ ನಮ್ಮ ಶೂರಿ ರಮೋಂಡ ಎಂಬಾಕು ಮತ್ತೆ ಡೋರಾಮಾಲಜಿ ಟೀಮ್ ಇದೆ ವಕಾಂಡದ ಸಾಮ್ರಾಟ ಬ್ಲಾಕ್ ಪ್ಯಾಂಥರ್ ಇಲ್ಲ ಅಂತ ತಿಳ್ಕೊಂಡಿರುವಂತಹ ಯು ಎಸ್ ಗೌರ್ಮೆಂಟ್ ಅಲ್ಲಿನ ವೈಬ್ರೇನಿಯಂನ ಕದಿಯೋದಕ್ಕೆ ಅವ್ರ ಮೇಲೆ ದಾಳಿ ಮಾಡುತ್ತೆ ಆ ದಾಳಿಯಲ್ಲಿ ಯು ಎಸ್ ಗೆ ಒಳ್ಳೆ ಬುದ್ಧಿ ಕಲ್ಸುತ್ತೆ ವಕಾಂಡ ಈ ಸಿನಿಮಾದಲ್ಲಿ ಎಮೋಷನ್ ಎಲ್ಲೂ ಜಾಸ್ತಿ ಆಗಿಲ್ಲ ಎಲ್ಲೂ ಕಡಿಮೆನೂ ಆಗಿಲ್ಲ ರ್ಯಾನ್ ಕುಗ್ಲರ್ ಅವರು ಆ ಎಮೋಷನ್ಸ್ ನ ಅಷ್ಟೇ ಗೌರವಪೂರ್ಣವಾಗಿ ನಮಗೆ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಮಗನ್ ಕಳ್ಕೊಂಡಿರೋ ತಾಯಿ ಪ್ರೀತಿ ಅಣ್ಣನ್ ಕಳ್ಕೊಂಡಿರೋ ತಂಗಿ ಕೋಪ ಎಲ್ಲಾನು ಕೂಡ ಅಷ್ಟೇ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ರ್ಯಾನ್ ಕುಗ್ಲರ್ ಅವರು ಇಷ್ಟೆಲ್ಲ ನೋವಲ್ ಇರೋ ವಕಾಂಡಾಗೆ ನಮ್ಮ ನೇಮೋರ್ ನ ಎಂಟ್ರಿ ಆಗುತ್ತೆ ನೇಮೋರ್ ಒಂದೇ ಸತಿ ದಾಳಿ ಮಾಡ್ಕೊಂಡ್ ಬರೋದಿಲ್ಲ ಮೊದಲು ಬಂದು ವಕಾಂಡದ ಸಹಾಯ ಕೇಳ್ತಾನೆ ಯಾಕಂತ ಅಂದ್ರೆ ಅಟ್ಲಾಂಟಿಕ್ ಓಷನ್ ಅಲ್ಲಿ ಅನ್ವೇಷಣೆ ಯು ಎಸ್ ಗೌರ್ಮೆಂಟ್ ಅವರು ವೈಬ್ರೇನಿಯಂ ನ ಒಂದು ಮಿಷಿನ್ ನ ಅಟ್ಲಾಂಟಿಕ್ ಓಶನ್ ಅಲ್ಲಿ ಬಿಟ್ಟಿರ್ತಾರೆ ಅದನ್ನ ತೆಗೆದು ಇದನ್ನ ಬಿಲ್ಡ್ ಮಾಡಿರುವಂತಹ ಸೈಂಟಿಸ್ಟ್ ನ ನನಗೆ ತಂದೊಪ್ಸಿ ಇನ್ನೇನು ಬೇಡ ನಿಮ್ಮಿಂದ ನಾನು ಇಷ್ಟು ಸಹಾಯನ ಕೇಳ್ತಾ ಇದೀನಿ ವಕಾಂಡ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನಮ್ಮ ನೇಮ ವೈಬ್ರೇನಿಯಂ ನ ಕಂಡಿಡಿಯುವಂತಹ ಮಿಷಿನ್ ನ ತಯಾರಿಸಿರೋದು ಹತ್ತೊಂಬತ್ತು ವರ್ಷದ ಒಂದು ಹುಡುಗ ರೀರಿ ವಿಲಿಯಮ್ಸ್ ನಮ್ಮ ಐರನ್ ಆರ್ಟ್ ಅಂತ ಗೊತ್ತಾಗಿ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಓಡುತ್ತಾರೆ ಶೂರಿ ಮತ್ತೆ ಒಕೋಯಿ ಅವರು ಅಲ್ಲಿ ಯು ಎಸ್ ಗೋರ್ಮೆಂಟ್ ಅವ್ರ ಮೇಲೆ ದಾಳಿ ಮಾಡುತ್ತೆ ಅವರು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅಟ್ಲಾಂಟಿಯನ್ಸ್ ಅವ್ರ ಮೇಲೆ ದಾಳಿ ಮಾಡಿ ನಮ್ಮ ಶೂರಿ ಮತ್ತೆ ರೀರಿ ವಿಲಿಯಮ್ಸ್ ನ ಅವರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅವರು ಅಂದ್ರೆ ಅಟ್ಲಾಂಟಿಯನ್ಸ್ ಓ ಸಾರಿ ಅಟ್ಲಾಂಟಿಯನ್ಸ್ ಅನ್ನೋಲ್ಲ ತಾಲೋಕಾನಿಯನ್ಸ್ ಅಲ್ಲಿ ಆ ಸಮುದ್ರದಲ್ಲಿ ನೇಮೋರ್ ತನ್ನ ತಾಲೋಕಾನ್ ಸಿಟಿನ ತೋರಿಸ್ತಾನೆ ಆ ಸಿಟಿ ಎಷ್ಟು ಅದ್ಭುತವಾಗಿದೆ ಅಂತ ಅಂತಂದ್ರೆ ಐನೂರು ರೂಪಾಯಿಗೆ ಏನು ಮೋಸ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಈ ಮೂವಿ ನಾನು ಯಾವ್ದಾದ್ರು ಮರಿದೇ ಇರೋ ಸೀನ್ ಅಂತ ಅಂದ್ರೆ ಅದು ತಾಲೂಕಾನ್ ಸಿಟಿ ಸಮುದ್ರದೊಳಗಡೆ ಅಂದ್ರೆ ನೀರಲ್ಲಿ ಒಂದು ಸಿಟಿ ಹೇಗಿರುತ್ತೋ ಹಾಗೆ ಅಷ್ಟೇ ನ್ಯಾಚುರಲ್ ಆಗಿ ಅಷ್ಟೇ ಸ್ಪಷ್ಟವಾಗಿ ಅಷ್ಟೇ ಕ್ಲೀನ್ ಆಗಿ ಸಮೃದ್ಧಿಯಾಗಿತ್ತು ಮತ್ತೆ ಆ ತಾಲೂಕಾನಿ ಅನ್ಸು ನಮ್ಮ ನೇಮರ್ಗೆ ಕೊಡುವಂತಹ ಗೌರವ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ನೇಮಾರ್ ನ ಒರಿಜಿನ್ ನ ಚೇಂಜ್ ಮಾಡಿದ್ದಾರೆ ಕಾಮಿಕ್ ಅಲ್ಲಿ ಒರಿಜಿನ್ ಬೇರೆ ಇಲ್ಲಿರೋ ಒರಿಜಿನ್ ಬೇರೆ ನಮ್ಮ ಶೂರಿಗೆ ಇಡೀ ತಾಲೂಕು ಸಿಟಿನ ತೋರಿಸಿ ಅವನ ಉದ್ದೇಶನೂ ಹೇಳಿ ನಮ್ಮ ಶೂರಿನ ಅತಿಥಿಯಾಗಿ ಅವನು ಭಾವಿಸಿ ಅಲ್ಲಿ ಇಟ್ಕೊಂಡಿರ್ತಾನೆ ಆದ್ರೆ ನಮ್ಮ ಶೂರಿಗೆ ಅವನ ಉದ್ದೇಶ ಸರಿ ಅನ್ಸೋದಿಲ್ಲ ಯಾಕಂದ್ರೆ ಅವನ ಪ್ರಪಂಚನ ಕಾಪಾಡೋದಕ್ಕೋಸ್ಕರ ಇಡೀ ಪ್ರಪಂಚನ ಸರ್ವನಾಶ ಮಾಡೋದು ಸರಿಯಲ್ಲ ಅಂತ ಹೇಳಿ ಅದನ್ನ ಒಬೆ ಮಾಡ್ತಾ ಇರ್ತಾರೆ ನಮ್ಮ ಶೂರಿ ಅವರು ಆಗ ಇಲ್ಲಿ ವಕಾಂಡದಲ್ಲಿ ನಮ್ಮ ರಮೋಂಡ ಅವರು ಶೂರಿನ ನೇಮಾರ್ನೇ ಕಿಡ್ನಾಪ್ ಮಾಡಿದಾನೆ ಅಂತ ತಿಳ್ಕೊಂಡು ಶೂರಿನ ಕರ್ಕೊಂಡ್ ನಾಕಿಯಾನ ಕಳಿಸ್ತಾರೆ ರಮೋಂಡ ನಾಕಿಯಾ ಕೂಡ ನಮ್ಮ ಶೂರಿನ ಮತ್ತೆ ವಿಲಿಯಮ್ಸ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ತಡೆಯೋದಕ್ಕೆ ಬಂದಂತಹ ಒಬ್ಬರು ತಾಲೂಕಾನಿಯನ್ನ ಅಲ್ಲಿ ಕೊಲ್ತಾರೆ ಆಗ ನೆಮೋರ್ಗೆ ಕೋಪ ಬಂದು ವಾಕಾಂಡದ ವಿರುದ್ಧ ನಿಂತ್ಕೋತಾರೆ ವಾಕಾಂಡ ಮೇಲೆ ದಾಳಿ ಮಾಡ್ತಾನೆ ವಾಕಾಂಡದ ದಾಳಿಯಲ್ಲಿ ಆ ನೀರಿನ ದಾಳಿಯಲ್ಲಿ ನಮ್ಮ ರಮೋಂಡ ಕೂಡ ಇಲ್ಲಿ ನೆಗೆದು ಬಿದ್ದೋತಾರೆ ಈಗ ಆಪ್ಷನ್ ಇರೋದು ಒಂದೇ ಶೂರಿ ಬ್ಲಾಕ್ ಪ್ಯಾಂಥರ್ ಆಗ್ಬೇಕು ಅವ್ರಿಗೂ ಕೂಡ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಬೇಕು ನೇಮ್ನ ಸೋಲ್ಸೋದಿಕ್ಕೆ ಸೊ ಅವರ ಪ್ರಯೋಗಾಲಯದಲ್ಲೇ ಅವರೇ ಮಾಡಿದಂತಹ ಅವರ ಆರ್ಟ್ಸ್ ಆಫ್ ಸ್ಟೆಪ್ಸ್ ನ ಕುಡಿದಾದ್ಮೇಲೆ ಅವರು ಹೆವನ್ ವಕಂಡಾದ ಹೆವನ್ ಹೋಗಿ ಅವರ ಪೂರ್ವ ಹತ್ರ ಆಶೀರ್ವಾದ ಪಡ್ಕೊಂಡ್ ಬರಬೇಕು ಆದ್ರೆ ಅವ್ರಿಗೆ ಆ ರಮೋಂಡ ಆಗ್ಲಿ ನಮ್ಮ ಟೀಚಕ್ ಆಗ್ಲಿ ನಮ್ಮ ಟೀಚರ್ ಆಗ್ಲಿ ಸಿಗಲ್ಲ ಅವ್ರಿಗೆ ಸಿಗೋದು ಮಾಂಗ್ ನಾವ್ ಅನ್ಕೊಂಡಿದ್ದಿತ್ತೇನು ಅಂದ್ರೆ ಅವ್ರಿಗೆ ಟೀಚ್ ಎಲ್ಲ ಸಿಗ್ಬೋದು ಅಥವಾ ರಮೊಂಡ ಸಿಗ್ಬೋದು ಅಂತ ಆದ್ರೆ ಇಲ್ಲಿ ಮಾಂಗರ್ ಹೇಗೆ ಸಿಕ್ತ ಅಂತಂದ್ರೆ ಶೂರಿದು ಮತ್ತೆ ಕಿಲ್ಮಾಂಗರದು ಮೈಂಡ್ ಸೆಟ್ ಆ ಸಮಯದಲ್ಲಿ ಒಂದೇ ಆಗಿತ್ತು ಇಬ್ರು ಮನ್ಸಲ್ಲೂ ಒಂದೇ ಇದ್ದಿತ್ತು ರಿವೆಂಜ್ ಆ ಮೈಂಡ್ ಸೆಟ್ ಇಂದ ಶೂರಿ ಕಿಲ್ಮಾಂಗರ್ ನ ಮೀಟ್ ಮಾಡ್ತಾಳೆ ಹೊರತು ಬೇರೆ ಯಾರನ್ನು ಮೀಟ್ ಮಾಡೋದಿಕ್ಕಾಗಲ್ಲ ಸೊ ಇಲ್ಲಿಂದ ನಮ್ಗೆ ಶೂರಿ ಆಸ್ ಎ ಬ್ಲಾಕ್ ಪ್ಯಾಂಥರ್ ತೋರಿಸ್ತಾರೆ ಒಬ್ಬ ವೀಕ್ಷಕ ನಾಗಿ ನನ್ಗೊಂಚೂರು ಇಷ್ಟ ಆಗಲಿಲ್ಲ ಆದ್ರೆ ಮಾರ್ವೆಲ್ ಅಭಿಮಾನಿಯಾಗಿ ನಿಜವಾಗ್ಲು ತುಂಬಾ ಇಷ್ಟ ಆಯಿತು ಒಬ್ಬ ವೀಕ್ಷಕನಾಗಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ನಾನು ನಿಮ್ ಆಮೇಲೆ ಹೇಳ್ತೀನಿ ಈಗ ವಕಾಂಡದಲ್ಲಿ ವಾರ್ ಶುರುವಾಗುತ್ತೆ ವಾರ್ ಅಂದ್ರೆ ನಮ್ಮ ಅಟ್ಲಾಂಟಿಯನ್ಸ್ ಮತ್ತೆ ವಕಾಂಡಿಯನ್ಸ್ ನಡುವೆ ನಡೀತಾ ಇರುತ್ತೆ ಆಗ ಅಲ್ಲಿಗೆ ನೇಮೋರ್ ಎಂಟ್ರಿ ಆಗುತ್ತೆ ನೇಮೋರ್ ನ ಇಲ್ಲಿ ಸೋಲಿಸ್ತಾರೆ ಸಾಯಿಸೋದಿಲ್ಲ ಹೇಗೆ ಸೋಲಿಸ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನೇಮೋರ್ ನೀರೊಳಗೆ ಎಷ್ಟು ಬಲಶಾಲಿನೋ ಆಚೆ ಕಡೆ ಕೂಡ ಅಷ್ಟು ಬಲಶಾಲಿ ಅದಕ್ಕೆ ಅವರು ಯಾವ ತರ ಪ್ಲಾನ್ ಹಾಕೋತಾರೆ ಅಂತಂದ್ರೆ ನೇಮೋರ್ ಬಾಡಿಯಲ್ಲಿರುವ ಸಂಪೂರ್ಣ ನೀರಿನ ಅಂಶನ ನಾವು ತೆಗೆದು ಬಿಟ್ರೆ ನೇಮೋರ್ ನೀರಿನ ಉಡಿಕೊಂಡು ಮತ್ತೆ ನೀರತ್ರ ಹೋಗ್ತಾನೆ ಆ ಗ್ಯಾಪ್ ಅಲ್ಲಿ ನಾವು ನೇಮೋರ್ನ ಸೋಲಿಸಬಹುದು ಅಂದ್ಕೊಂಡು ನೇಮೋರ್ನ ಫುಲ್ಲು ಹೈಡ್ರೇಟ್ ಮಾಡಿಬಿಡ್ತಾರೆ ಆದ್ರೆ ಅವನ ರೆಕ್ಕೆಲ್ಲ ಅದರಿಂದ ಅವನು ಸ್ಪೀಡಾಗಿ ಹೋಗಿ ಬೇಕಾದ್ರೆ ನೀರನ್ನ ಮತ್ತೆ ಪಡ್ಕೊಂಡ್ಬರ್ಬಹುದು ಅದಕ್ಕೋಸ್ಕರ ನಮ್ಮ ಸೂರ್ಯ ಅವರು ಅವನ ಕಾಲಿನ ಒಂದು ರೆಕ್ಕೆನ ಆರೋ ದಿಕ್ಕು ಕಷ್ಟ ಆಗುತ್ತೆ ನಮ್ಮ ನೇಮೋರ್ಗೆ ಇಲ್ಲಿ ನಮ್ಮ ನೇಮೋರ್ ಸೋಲೊಪ್ಕೊತಾನೆ ಸಾವಿಗದ್ರೆ ಅವ್ನು ಸೋಲೊಪ್ಕೊಳ್ಳೋದಿಲ್ಲ ಚೂರಿ ಕೊಟ್ಟಂತ ಒಂದು ಮಾತಿಗೆ ಒಪ್ಕೊಂಡು ಅಲ್ಲಿಂದ ನೇಮೋರ್ ಅವರ ಅಟ್ಲಾಂಟಿನ್ಸ್ ಕರ್ಕೊಂಡು ಹೋಗ್ತಾನೆ ಅವನು ಹೋದಾಗ ಅಲ್ಲಿನ ಒಬ್ಬರು ಮಹಿಳೆ ಬಂದು ನಮ್ಮ ನೇಮೋರ್ಗೆ ಕೇಳ್ತಾರೆ ನೀನು ಅವ್ರ ಮುಂದೆ ಶರಣಾಗ್ ಬಂದ ಅವ್ರ ಮುಂದೆ ಪ್ರಾಣ ಭಿಕ್ಷೆ ಪಡ್ಕೊಂಡ್ ಬಂದ ಅಂತ ಕೇಳಿದಾಗ ನಮ್ಮೋರ್ ಹೇಳ್ತಾನೆ ಇಲ್ಲ ಪ್ರಾಣ ಭಿಕ್ಷೆನ ಪಡ್ಕೊಂಡ್ ಬರ್ಲಿಲ್ಲ ಒಂದು ಸ್ನೇಹನ ಪಡ್ಕೊಂಡ್ ಬಂದೆ ತಾಲೂಕಾ ರಕ್ಷಣೆ ಕೂಡ ಈಗ ಅವರೇನೆ ಒತ್ಕೊಂಡಿದ್ದಾರೆ ನಮ್ಮ ರಹಸ್ಯನ ಬಚ್ಚಿಡ್ತೀನಿ ಅಂತ ಹೇಳಿದಾರೆ ಮತ್ತೆ ಅವ್ರು ನನ್ನನ್ನ ಉಳಿಸಿದ್ಯಾ ಗೊತ್ತಾ ನಿಮ್ಮೆಲ್ಲರಿಗೋಸ್ಕರ ಅವರು ನನ್ನನ್ನು ಉಳಿಸಿದ್ದಾರೆ ನಮ್ಮವ್ರು ಇದು ಸಿನಿಮಾದ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ವಕಾಂಡಾಗೆ ಒಬ್ಬರು ಹೊಸ ಮಹಾರಾಜರು ಸಿಗ್ತಾರೆ ಆ ಮಹಾರಾಜ ಯಾರು ಅಂತ ನೀವು ಕಮೆಂಟ್ ಮಾಡಿ ನಾನು ಕಮೆಂಟ್ ಅಲ್ಲೇ ನಿಮ್ಗೆ ಆನ್ಸರ್ ಹೇಳ್ತೀನಿ ನಾನು ಮಹಾರಾಜನ್ ಬಗ್ಗೆ ಮಾತಾಡ್ತಾ ಇದೀನಿ ಬ್ಲಾಕ್ ಪ್ಯಾಂಥರ್ ಬಗ್ಗೆ ಅಲ್ಲ ಆಮೇಲೆ ನಮಗೆ ನಮ್ಮ ಬ್ಲಾಕ್ ಪ್ಯಾಂಥರ್ ನ ಫ್ಯಾಮಿಲಿ ತೋರಿಸ್ತಾರೆ ಅಲ್ಲಿ ನಮ್ಮ ನಾಕಿ ಅಲ್ಲಿ ಒಂದು ಮಗು ಹುಟ್ಟಿದೆ ಆ ಮಗು ಈಗ ಹತ್ತು ಅಥವಾ ಹನ್ನೆರಡು ವರ್ಷ ಆಗಿರಬಹುದು ಅದನ್ನ ಯಾರಿಗೂ ಇರೋ ಹಾಗೆ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರೇ ಮುಚ್ಚಿಟ್ಟಿದ್ರಂತೆ ಬಚ್ಚಿಟ್ಟಿದ್ರಂತೆ ಯಾಕಂದ್ರೆ ಆ ಸಮಯ ಸಂದರ್ಭ ಆಗಿತ್ತು ಅಂತ ನಾಕಿಯಾ ಹೇಳ್ತಾರೆ ಇಲ್ಲಿಗೆ ಒಕಾಂಡ ಫಾರ್ ಎವರ್ ಮೂವಿ ಕಂಪ್ಲೀಟ್ ಆಗುತ್ತೆ ಇನ್ನ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ ಬಗ್ಗೆ ಮಾತಾಡೋದಾದ್ರೆ ಆಕ್ಷನ್ ಸೀನ್ಸ್ಗಳು ತುಂಬಾ ಚೆನ್ನಾಗಿದ್ವು ಬಟ್ ನೆನಪಲ್ಲಿ ಇಟ್ಕೊಳ್ಳುವಂತಹ ಆಕ್ಷನ್ ಸೀನ್ಸ್ ಗಳು ಸಿನಿಮಾ ತುಂಬಾ ಲೆಂತಿ ಅನ್ನಿಸ್ತು ಆದ್ರೂ ಅದು ಓಕೆ ಅನ್ಸುತ್ತೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಎಷ್ಟು ಅದ್ಭುತವಾಗಿದೆ ಅಂತ ಸೂಪರ್ ಆಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾದಲ್ಲಿ ಸ್ಟೋರಿನ ಎಷ್ಟು ಪರ್ಫೆಕ್ಟ್ ಆಗಿ ರ್ಯಾಂಕ್ ಕುಗ್ಲರ್ ಅವರು ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಒಬ್ಬ ಮಹಾರಾಜನ್ ಗಿರಬೇಕಾಗಿರುವಂತಹ ತಾಳ್ಮೆ ಸಹನೆ ಎಲ್ಲಾನು ಕೂಡ ಶೂರಿಯಲ್ಲಿ ಹಾಕಿದ್ದಾರೆ ಇಷ್ಟೆಲ್ಲ ಆದ್ರೂನು ತಮ್ಮ ಮಹಾರಾಜನ ಕಳ್ಕೊಂಡ್ರು ತಮ್ಮ ಸಾಮ್ರಾಟನ್ನ ಕಳ್ಕೊಂಡ್ರು ತಮ್ಮ ಮಹಾರಾಣಿನ ಕಳ್ಕೊಂಡ್ರುನು ಯು ಎಸ್ ಗೋರ್ಮೆಂಟೇ ಅವ್ರ ವಿರುದ್ಧ ತಿರುಗಿ ಬಿದ್ರುನು ನೇಮೋರೆ ಅವ್ರ ವಿರುದ್ಧ ತಿರುಗ್ಬಿದ್ರು ಕೊನೆಗೂ ಅವ್ರಿಗೆ ಅವ್ರ ಸಾಮ್ರಾಟ ಅವರ ನಿಜವಾದ ರಾಜ ಬ್ಲಾಕ್ ಪ್ಯಾಂಥರ್ ಅವರಿಗೆ ಸಿಗ್ತಾನೆ ಆಗ ವಕಾಂಡಿಯನ್ಸು ಗರ್ಭದಿಂದ ಹೇಳ್ತಾರೆ ವಖಾಂಡ ಫಾರ್ ಎನ್ ಆಗಿತ್ತು ಒಂದು ಇನ್ಸ್ಪಿರೇಷನ್ ಆಗಿತ್ತು ಒಂದು ಫೀಲಿಂಗ್ ಆಗಿತ್ತು ಥಿಯೇಟರ್ ಇಂದ ಹೊರಗೆ ಬಂದಿದ್ದಂತಹ ನಮಗೂ ಕೂಡ ಇಷ್ಟೇ ಫೀಲ್ ಆಗಿತ್ತು ಅದೇನು ಅಂದ್ರೆ ಮೂವಿ ಫಾರ್ ಮೇಲೆ ನಿಮಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೆ ನನ್ನ ರಿವ್ಯೂ ಹೇಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರ ರಾವಣ ನಾವು ಇನ್ಮೇಲ್ ಸಿಗ್ತಾ ಇರೋಣ ಬಾಯ್ ನನಗೆ ಯಾಕೆ ಶೂರಿ ಆಸ್ ಎ ಬ್ಲಾಕ್ ಪ್ಯಾಂರ್ ನನಗ್ ಒಂಚೂರು ಇಷ್ಟ ಆಗ್ಲಿಲ್ಲ ಒಬ್ಬ ಪ್ರೇಕ್ಷಕನಾಗಿ ಅಂತಂದ್ರೆ ಸುಮ್ನೆ ಯೋಚನೆ ಮಾಡಿ ನಮ್ಮ ಚಾರ್ಡ್ವಿಕ್ ಬೋಸ್ಮೆನ್ ಅವರು ಈ ಸಿನಿಮಾದಲ್ಲಿ ಬ್ಲಾಕ್ ಪ್ಯಾಂಥರ್ ಆಗಿದ್ರೆ ನೇಮರ್ ವರ್ಸಸ್ ಬ್ಲಾಕ್ ಪ್ಯಾಂಥರ್ ಫೈಟಿಂಗ್ ಯಾವ ಲೆವೆಲ್ ಆಗಿರೋದು ಅಂತಂದ್ರೆ ಅದಕ್ಕಿಂತ ಬ್ಯಾಡಸ್ ಮೂವ್ಮೆಂಟ್ ಬೇರೆ ಯಾವ್ದು ಇರ್ತಿರ್ಲಿಲ್ಲ ಅನ್ಫರ್ಗಟಬಲ್ ಫೈಟ್ ಸೀನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ನಾವು ಇದುವರೆಗೂ ಸಿವಿಲ್ ವಾರ್ ನ ಮರೆಯೋದಿಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಚಾರ್ಡ್ವಿಕ್ ಬೋಸ್ಮ್ಯಾನ್ ಆಸ್ ಎ ಬ್ಲಾಕ್ ಪ್ಯಾಂಥರ್ ಓಡೋಗ್ಬೇಕಾದ್ರೆ ನಮ್ಗೆ ಒಂದು ಪ್ಯಾಂಥರ್ ಏಡಕ್ತಾ ಇದೆ ಅನ್ನೋ ಫೀಲ್ ಆಗೋದು ಚಾರ್ಡ್ವಿಕ್ ಬೋಸ್ಮ್ಯಾನ್ ಬದುಕಿದ್ರೆ ಮುಂದೆ ಬರುವಂತಹ ಮಾರ್ವೆಲ್ ಸಿನಿಮಾಟಿಕ್ ಯೂನಿವರ್ಸ್ ಅಲ್ಲಿ ಚಾರ್ಡ್ವಿಕ್ ಬೋಸ್ಮನ್ ಅವರೇ ಬ್ಲ್ಯಾಕ್ ಪ್ಯಾಂಥರ್ ಕಾರ್ಯ ನಿರ್ವಹಿಸಿದ್ರೆ ಆ ಮೂವಿಗಳ ಗಳ ಬೇರೆ ಲೆವೆಲ್ ಆಗಿ ನೇಮರೋಸಸ್ ಬ್ಲ್ಯಾಕ್ ಪ್ಯಾಂಥರ್ ಎಷ್ಟು ಅದ್ಭುತವಾಗಿರೋ ಫೈಟ್ ಸೀನ್ ಸಿಗ್ತಾ ಇತ್ತು ಅಂದ್ರೆ ಆ ಸ್ಟಂಟ್ಸ್ ಮತ್ತೆ ನಾವು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಅಷ್ಟು ಅದ್ಭುತವಾಗಿರೋ ಸ್ಟಂಟ್ಗಳು ಸಿಗ್ತಾ ಇದ್ದು ನೇಮರ್ ಆರ್ತಾ ಇದ್ರೆ ಇಲ್ಲಿ ಆ ಚಿರತೆ ಎಗ್ರುತಾ ಇರೋದು ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆ ಸೀನ್ಗಳನ್ನ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದೇ ಕಾರಣಕ್ಕೆ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಶೂರಿ